ಈತ ಯಾದಗಿರಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. 110 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಬಿಜೆಪಿಯವರಿಗೆ ಸುಳ್ಳು ಹೇಳೋದು ಬಿಟ್ಟು ಬೇರೆ ಕಸುಬಿಲ್ಲ. ಸುಳ್ಳನ್ನೇ ಬಿಜೆಪಿ ಮನೆ ದೇವರನ್ನಾಗಿ ಮಾಡಿಕೊಂಡಿದೆ. ಅದು ಅಲ್ಲದೆ ಬಿಜೆಪಿ ಅಧಿಕಾರಕ್ಕೆ ಬಂದರೆ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಹೇಳ್ತಾರೆ. ಆದರೆ ಹಿಂದೆ ಅಧಿಕಾರದಲ್ಲಿದ್ದಾಗ ಯಾವ ಅಭಿವೃದ್ಧಿ ಕೆಲಸವೂ ಮಾಡಲಿಲ್ಲ ಅಂತ ಆರೋಪ ಮಾಡಿದರು. ಅದು ಅಲ್ಲದೆ ಹುಣಸಗಿಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಅಭಿವೃದ್ಧಿ ಆಗ್ತಾ ಇದೆ ಅಂದರು. ಇನ್ನು ಇದೇ ವೇಳೆ ಜನವರಿ ತಿಂಗಳಲ್ಲಿ ಹುಣಸಗಿ ಹೊಸ ತಾಲೂಕು ಅಸ್ತಿತ್ವಕ್ಕೆ ಬರಲಿದೆ ಅಂತ ಸಿಎಂ ತಿಳಿಸಿದರು. ಅಧಿಕಾರಕ್ಕೆ ಬಂದರೆ 24 ಗಂಟೆನಲ್ಲಿ ಎಲ್ಲ ರೈತರ ಸಾಲ ಮನ್ನಾ ಮಾಡಿಬಿಡ್ತೀನಿ. ಯಡಿಯೂರಪ್ಪ, ನೀವು ಅಧಿಕಾರದಲ್ಲಿದ್ದಾಗ ಏನು ಮಾಡಿದ್ರಿ ಹೇಳ್ರಿ ಮೊದಲು. ಅಧಿಕಾರದಲ್ಲಿದ್ದಾಗ ಏನು ಮಾಡಿದ್ರಿ ಅನ್ನತ್ತಾನೆ. ಯಾಕಂತಂದರೆ ಮುಂದೆ ಇವರು ಅಪ್ರಾಣಿ ಅಧಿಕಾರಕ್ಕೆ ಬರಲ್ಲ, ಅದಕ್ಕೆ ಸುಳ್ಳು ಹೇಳ್ತಾ ಇದ್ದಾರೆ ನಾವು ಎಲ್ಲನೂ ಮನ್ನಾ ಮಾಡಿಬಿಡ್ತೀವಿ. ಅಧಿಕಾರದಲ್ಲಿದ್ದಾಗ ಇದೇ ಯಡಿಯೂರಪ್ಪ, ಮಿಸ್ಟರ್ ಯಡಿಯೂರಪ್ಪ ಮೇಲ್ಮನೆಯಲ್ಲಿ ಒಂದು ಸಾಲ ಮನ್ನಾ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದಾಗ ನಮ್ಮಲ್ಲಿ ಉಗ್ರಪ್ಪ ಅಂತ ನಮ್ಮ ಪಕ್ಷದ ಮುಖಂಡರಿದ್ದಾರೆ, ಏನು ಹೇಳಬೇಕು ಯಡಿಯೂರಪ್ಪ, ಸಾಲ ಮನ್ನಾ ಮಾಡಿ ಅಂತಂದರೆ ಯಡಿಯೂರಪ್ಪ ಹೇಳಿದ್ದೇನು ಗೊತ್ತಾ, ನಮ್ಮ ಹತ್ರ ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಇಲ್ಲ, ಅದರಿಂದ ನಮ್ಮ ಸರ್ಕಾರ ಸಾಲ ಮನ್ನಾ ಮಾಡಲ್ಲ. ಯಾರು ಹೇಳಿದ್ದು? ಮಿಸ್ಟರ್ ಯಡಿಯೂರಪ್ಪ. ಇದು ದಾಖಲಾತಿನಲ್ಲಿದೆ, ಹೌದಲ್ಲ? ನೀವು ಇದ್ರು ಇವಾಗ ಅಲ್ಲಂ ಪ್ರಭು ಪಾಟೀಲ್ ಕೂಡ ಆಗ ಸದಸ್ಯರಾಗಿದ್ದರು, ಇವರು ಒತ್ತಾಯ ಮಾಡಿದ್ರು.